ಅಜ್ಜ, ಮೊನ್ನೆ ಅರ್ಧಕ್ಕ ಕತೆ ಬಿಟ್ಟಿದ್ಯಲ್ಲ, ಅದನ್ನ ಈಗ ಹೇಳ. ಹೇಳ್ತೀನಿ ಕತೆನ, ನಾನು ಹೇಳ್ತೀನಿ. ಕೌರವರು ಪಾಂಡವರ ನಡುವಿನ ಸಂಘರ್ಷದ ಕಥೆ. ಊರು ಬೀರಪ್ಪನ ಹೆಸರಲ್ಲಿ ಡೊಳ್ಳು ಬಾರಿಸ್ತ ಅಂತಂದ್ರೆ ಮಲಗಿರ ಮಂದಿ ಎಲ್ಲ ಎದ್ದು ಬಂದು ಕುಣಿಬೇಕಲೇ. ಅಕ್ಕ, ಮನುಷ್ಯನಿಗೆ ಪಾಪ ಬೇಕಾ ಪುಣ್ಯ ಬೇಕಾ ಅಂತ ಕೇಳಿದ್ರೆ ಎಲ್ರು ಪುಣ್ಯನೇ ಬೇಕು ಅಂತ. ಹಾಗಾದ್ರೆ ಪಾಪ ಮಾಡೋರು ಯಾರು? ಇಲ್ಲಿ ಮನುಷ್ಯನಿಗೆ ಬೆಲೆ ಇಲ್ಲ, ಮಾನವೀಯತೆಗೆ ಬೆಲೆ ಇಲ್ಲ, ಅವನತ್ರ ಇರುವಂತ ವಸ್ತುಗಳಿಗೆ ಬೆಲೆ. ಅಜ್ಜ, ಕಾರ್ ಇದ್ರ ದೊಡ್ಡ ಮನುಷ್ಯರೇನ? ಎಷ್ಟು ಸಾರಿ ಕೇಳ್ತಿ? ಕಾರ್ ಹತ್ತಿ ಕುಂತು ಹೊಂಟ್ರಂತಂದ್ರೆ ಮಾನ ಮರ್ಯಾದೆ ಗೌರವ ಎಲ್ಲ ನಿಮ್ಮ ಹಿಂದೆ ಅಂತ ಓಡಿ ಬರ್ತದೆ. ಕಾರ್ ನೋಡ್ದಾಗ್ಲಿಂದ ಹುಚ್ಚಿ ಚಿಡಿತ ಮತ್ತ ಯಾಕೆ ಹಿಂಗ ಅಡಕತ್ತಿ? ನಂದು ಕಾರಲ್ಲಿ ಸಿಗ್ತದ? ಈ ಸೌಕಾರ ನಮ್ಮ ಅಜ್ಜನ್ ಕಿಮ್ಮತ್ ಕಳಿತೀರಿ. ಒಂದಲ್ಲ ಒಂದಿನ ಇದಾ ಊರ್ನಾಗ ನಮ್ಮ ಅಜ್ಜನ್ ಕಾರ್ ನ್ಯಾಕ್ ಕುಂಡ್ರಿಸ್ಕೊಂಡ್ ಬರ್ಲಿಲ್ಲ ಅಂದ್ರ ನಾನ್ ಈ ಊರಿನ ಭೂಬೇನೆ ಅಲ್ರಿ. ನಿಮ್ ಸಾವುಕಾರ ನಿಮ್ ಅನ್ನ ಕಿತ್ಕೋಬಹುದು, ನಿಮ್ ದುಡಿಮೆನೂ ಕಿತ್ಕೋಬಹುದು, ನಿಮ್ ಕಿಮ್ಮತ್ಕೂ ಕೈ ಹಾಕ್ಬೋದು, ಆದ್ರೆ ನಿನ್ನಲ್ಲಿರೋ ವಿದ್ಯೆನ ಕಿತ್ಕೊಳಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನೇ ಯಾಕೆ ಹುಟ್ಟಿದೆ ಅಂತ ನಿನ್ನ ಪಾದ ಕೊರಗಬಾರ್ದು ನೋಡ, ಅದಕ್ಕೆ ಕಾವಲುಗಾರ ಅಂತಂದೀನಿ.